ಪ್ಲಾಸ್ಟಿಕ್ ಮೆದುವಾದ ಮತ್ತು ವಿವಿಧ ಆಕಾರಗಳ ಘನ ಸಿಂಥೆಟಿಕ್ ವಸ್ತು. ಇಂದು ಈ ಪ್ಲಾಸ್ಟಿಕ್ನ ಬಳಕೆ ಹೆಚ್ಚಾಗ್ತಾ ಇದೆ. ಈ ಬಳಕೆ ಹೆಚ್ಚಾದಂತೆಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೊಳಕು ಹೆಚ್ಚಾಗ್ತಾ ಇದೆ. ಪ್ಲಾಸ್ಟಿಕ್ ಮಾಮೂಲಿ ಕಸದಂತಲ್ಲ, ನಾವು ಕಸವೆಂದು ಹಾಕಿದ ಇತರ ವಸ್ತುಗಳು ಕೊಳೆತು ಭೂಮಿಯ ಮಣ್ಣಲ್ಲಿ ಮಣ್ಣಾಗುತ್ತದೆ. ಆದರೆ ಈ ಪ್ಲಾಸ್ಟಿಕ್ ಒಂದು ಅಂದಾಜಿನ ಪ್ರಕಾರ 1,000 ವರ್ಷಗಳಾದರೂ ಕೂಡ ಹಾಗೆ ಕೊಳೆಯದೆ ಉಳಿದು ಬಿಡುತ್ತದೆ. ಅದಲ್ಲದೆ ಪ್ರಾಣಿಗಳು ಇದನ್ನ ತಿಂದರೆ ಅದು ಜೀರ್ಣವಾಗದೆ ಅವುಗಳ ಸಾವಿಗೂ ಕೂಡ ಕಾರಣವಾಗಬಹುದು. ಬಿದ್ದ ಪ್ಲಾಸ್ಟಿಕ್ ರಾಶಿ ಹಾಗೆ ಇರುವುದರಿಂದ ಕಸದ ರಾಶಿ ಹೆಚ್ಚಾಗ್ತಾ ಇದೆ. ಈ ಕಸದ ರಾಶಿ ಒಗ್ಗೂಡಿ ಬೃಹದಾಕಾರದ ಪ್ಲಾಸ್ಟಿಕ್ ಸ್ಪಾಟ್ಗಳು ಕ್ರಿಯೇಟ್ ಆಗ್ತಾ ಇದೆ. ಇದರಿಂದ ಪರಿಸರ ಹಾಳಾಗ್ತಾ ಇದೆ. ಹಾಳಾದ ಪರಿಸರದಿಂದ ಹಲವು ಕಾಯಿಲೆಗಳು ಬರುತ್ತದೆ. ಇಷ್ಟೊಂದು ಮಾರಕವಾದ ಈ ವಸ್ತುವನ್ನ ನಾವು ನಮ್ಮ ಮನೆಯಲ್ಲೇ ನಮ್ಮ ಎಲ್ಲಾ ಕೆಲಸಗಳಲ್ಲೂ ಬಳಸುತ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಾವೇ ನಮ್ಮ ಪರಿಸರದ ಹಾನಿಗೂ ನಮ್ಮ ಆರೋಗ್ಯದ ಹಾನಿಗೂ ದಾರಿ ಮಾಡಿಕೊಡ್ತಾ ಇದ್ದೇವೆ. ಹಾಗಾದ್ರೆ ಇಂತಹ ಪ್ಲಾಸ್ಟಿಕ್ನ ಬಳಕೆ ನಮ್ಗೆ ಇನ್ನೂ ಬೇಕಾ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕು. ಆ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೊರಟ್ರೆ ನಮ್ಮಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆಯ ಉದ್ದೇಶ ಮೂಡುತ್ತದೆ. ಅಂತಹ ಉದ್ದೇಶವನ್ನ ನಮ್ಮ ಮನದಲ್ಲಿ ಮೂಡಿಸಿಕೊಂಡು ಪ್ಲಾಸ್ಟಿಕ್ ಅನ್ನ ನಮ್ಮ ಪರಿಸರದಿಂದ ಹೊರದೂಡಬೇಕೆಂದು ಟೊಂಕ ಕಟ್ಟಿ ನಿಂತವರು ಶೇಷಾದ್ರಿಪುರಂ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ತಂಡ. ಈ ಉತ್ತಮ ಕಾರ್ಯಕ್ಕೆ ಅವರಿಗೆ ಪ್ರೇರಣೆ ಆದದ್ದು ಎನ್ಎಸ್ಎಸ್ನ 50ನೇ ವರ್ಷದ ಘಳಿಗೆ ಮತ್ತು ಮಹಾತ್ಮ ಗಾಂಧಿ ಅವರ 150ನೇ ಜನ್ಮ ಶತಮಾನೋತ್ಸವ. ಗಾಂಧಿ ಸ್ವರಾಜ್ಯದ ಕಲ್ಪನೆ ಕಂಡವರು. ಅವರ ಪ್ರಕಾರ ಪ್ರತಿಯೊಬ್ಬರಿಗೂ ಬದುಕಲು ಬೇಕಾದ ಮೂಲಭೂತ ಸೌಕರ್ಯದ ಅಗತ್ಯತೆಗಳನ್ನು ಮೊದಲು ನೀಡಬೇಕು. ಅದರಲ್ಲಿ ಉತ್ತಮ ಮತ್ತು ಸ್ವಚ್ಛ ಪರಿಸರ ಕೂಡ ಅವರ ಅಗತ್ಯತೆಗಳಲ್ಲಿ ಒಂದು. ಅದಕ್ಕಾಗಿ ಗಾಂಧೀಜಿಯವರ ಉದ್ದೇಶವನ್ನ ಸಾಫಲ್ಯಗೊಳಿಸುವ ನಿಟ್ಟಿನಲ್ಲಿ ಶೇಷಾದ್ರಿಪುರಂನ ಎನ್ಎಸ್ಎಸ್ ತಂಡ ಮುಂದಾಗಿತ್ತು. ಈ ಕಾಲೇಜಿನಲ್ಲಿ ಆರಂಭವಾದಂತಹ ಈ ಸ್ವಚ್ಛತಾ ಸಪ್ತಾಹದ ಬಗ್ಗೆ ಉದ್ಘಾಟಕರು ಹೇಳಿದ್ದು ಹೀಗೆ. ಮಹಾತ್ಮ ಗಾಂಧಿ ಅವರ 150ನೇ ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿ ಸ್ವಚ್ಛ ಭಾರತದ ಒಂದು ಆಂದೋಲನ ಏನು ಭಾರತ ಸರ್ಕಾರ ಇಡೀ ಭಾರತದಲ್ಲಿ ನಡೆಸ್ತಾ ಇದೆ, ಅದರ ಅಂಗವಾಗಿ ಸೇ ನೋ ಟು ಪ್ಲಾಸ್ಟಿಕ್ಸ್ ಅನ್ನುವಂಥ ಈ ಕಾರ್ಯಕ್ರಮ, ಈ ಪ್ಲಾಸ್ಟಿಕ್ನಿಂದ ಆಗ್ತಾ ಇರುವಂಥ ಪರಿಸರಕ್ಕೆ ಆಗ್ತಾ ಇರುವಂಥ ಅನಾಹುತದ ಕುರಿತು ಜನರಲ್ಲಿ ಒಂದು ರೀತಿ ಒಂದು ಅವೇರ್ನೆಸ್ ತರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಶೇಷಾದ್ರಿಪುರಂ ಕಾಲೇಜಿನ ನಮ್ಮ NSS ವಿದ್ಯಾರ್ಥಿಗಳು ಹಾಗೂ ಯೂತ್ ರೆಡ್ ಕ್ರಾಸ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ಹಾಗಾಗಿ ಆ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಜೊತೆಯಲ್ಲಿ ಈ ವಿದ್ಯಾರ್ಥಿಗಳು ಈ ವೇಸ್ಟ್ ಬಗ್ಗೆ ಮತ್ತು ಇದು ಯಾವುದು ಬ್ಲ್ಯಾಕ್ ಸ್ಪಾಟ್ಸನ್ನು ಕ್ಲೀನ್ ಮಾಡುವಂಥದ್ದು BBMP ಅವರ ಸಹಕಾರದೊಂದಿಗೆ ಈ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಈ ಬಡಾವಣೆಯಲ್ಲಿ ಅದಕ್ಕೆ ಬೇಕಾದಂಥ ಸ್ಥಳಗಳನ್ನು ಆಯ್ಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸನ ನಮ್ಮ ಯುವಕ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಹೋಗಬೇಕು. ಯಾಕೆ ಅಂತಂದರೆ ಪ್ಲಾಸ್ಟಿಕ್ಕಿನ ಬಳಕೆ ಇವತ್ತು ಎಷ್ಟು ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇದೆ ಆರೋಗ್ಯದ ಮೇಲೆ ಪರಿಸರದ ಮೇಲೆ ಅನ್ನೋದು ಎಲ್ರಿಗೂ ಕೂಡ ತಿಳಿದಂಥ ವಿಷಯ ಆಗಿದೆ. ಹಾಗಾಗಿ ನಾನು ಪ್ರಪ್ರಥಮವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. NSS ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಕಾಲೇಜು ವಿದ್ಯಾರ್ಥಿಗಳು ಯಾವುದೇ ಜವಾಬ್ದಾರಿ ಮತ್ತು ಯೋಚನೆ ಮಾಡದ ಇಂದಿನ ದಿನಗಳಲ್ಲಿ ಶೇಷಾದ್ರಿಪುರಂ ಕಾಲೇಜಿನ NSS ವಿದ್ಯಾರ್ಥಿಗಳು ಈ ರೀತಿಯ ಕೆಲಸ ಮಾಡ ಹೊರಟಿರೋದು ತುಂಬಾ ಶ್ಲಾಘನೀಯ. ಇವರ ಮುಖ್ಯ ಉದ್ದೇಶ ತಮ್ಮ ಅಕ್ಕಪಕ್ಕದವರಿಗೆ ಮೊದಲು ಜಾಗೃತಿ ಮೂಡಿಸುವುದು. ಈ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಅಳಿಸಿ ದೇಶ ಉಳಿಸಿ ಎಂಬ ಘೋಷಣೆ ಕೂಗುತ್ತಾ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಸ್ವತಃ ವ್ಯಾಪಾರಿಗಳನ್ನ ಮಾತನಾಡಿಸುತ್ತಾ ಪ್ಲಾಸ್ಟಿಕ್ನಿಂದ ಆಗುವಂತಹ ಅಪಾಯಗಳನ್ನ ಅವರಿಗೆ ಹೇಳುತ್ತಾ ಅವರ ಮನಸ್ಸನ್ನ ಪ್ಲಾಸ್ಟಿಕ್ ನಿರ್ಮೂಲನೆಗೆ ತಯಾರು ಮಾಡಿ ಮತ್ತೆ ದೇಶ ಕಟ್ಟುವ ಸೈನಿಕರಂತೆ ಆಜಾದ ಮುಂದೆ ಸಾಗುತ್ತಿತ್ತು.
ಸ್ವಚ್ಛ ಸಪ್ತಾಹ ಹೊಣೆ ಹೊತ್ತ ಶೇಷಾದ್ರಿಪುರಂ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ, ಈ ಜಾಥಾದ ಆಶಯ ಆದಷ್ಟು ಪರಿಸರವನ್ನ ಸ್ವಚ್ಛವಾಗಿಡಬೇಕೆಂದು, ಅದು ಮಕ್ಕಳಲ್ಲಿ ಈಗಲೇ ಬಂದರೆ ಮುಂದಿನ ಪೀಳಿಗೆಗೂ ನಮ್ಮ ಪರಿಸರ ಉಳಿಯಬಹುದು ಎನ್ನುತ್ತಾರೆ. ಅವಲ್ಲದೆ ಈ ಸಪ್ತಾಹ ಉದ್ದೇಶವನ್ನ ಅವರ ಮಾತಿನಲ್ಲೇ ಕೇಳಿ. ಪ್ರತಾಪ್ಲಿಂಗೆ ಅಂತ ಎನ್ಎಸ್ಎಸ್ ಆಫೀಸರ್, ಶೇಷಾದ್ರಿಪುರಂ ಕಾಲೇಜು. ಗಾಂಧೀಜಿಯವರ 150ನೇ ಜನ್ಮ ಶತಮಾನೋತ್ಸವದ ಅಂಗವಾಗಿ, ಹಾಗೆ ಎನ್ಎಸ್ಎಸ್ನ 50 ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ನಾವು ಈ ಅಕ್ಟೋಬರ್ 1 5ನೇ ತಾರೀಕುವರೆಗೂ ಸ್ವಚ್ಛ ಭಾರತ್ ಸಪ್ತಾಹ ಅಂತ ಹೇಳಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಏಕೆ ಅಂತ ಹೇಳಿದರೆ ಗಾಂಧೀಜಿಯವರ ಒಂದು ಕನಸಾಗಿ ಸ್ವಚ್ಛ ಭಾರತ ಅನ್ನೋಂಥದ್ದು ಗಾಂಧೀಜಿಯವರ ಒಂದು ಕನಸಿನ ಕೂಸು. ಅದನ್ನೇ ಇವತ್ತು ಏನು ಮಾಡಿದರೆ ನಮ್ಮ ಪ್ರಧಾನಮಂತ್ರಿಗಳು ಇದನ್ನು ಪರಿಣಾಮಕಾರಿಯಾಗಿ ಅದನ್ನು ಜಾರಿಗೊಳಿಸಬೇಕು. ನಮ್ಮ ದೇಶ ಸ್ವಚ್ಛವಾಗಿರಬೇಕು, ನಮ್ಮ ಯುವಜನರು ಸ್ವಚ್ಛವಾಗಿ ಸ್ವಚ್ಛತೆ ಬಗ್ಗೆ ಒಂದು ಜಾಗೃತಿಯನ್ನು ತರಬೇಕು ಅಂತ ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು 5 ದಿನಗಳ ಒಂದು ಕಾರ್ಯಕ್ರಮ ಆಗಿದೆ. ಇವತ್ತು ನಾವು ಪ್ಲಾಸ್ಟಿಕ್ಕನ್ನು ನಿಷೇಧಿಸಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೇ ಈ ವೇಸ್ಟ್ ಕಲೆಕ್ಷನನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಮೊಬೈಲ್ ಫೋನ್ಸ್ಗಳು, ಹಳೆ ಮೊಬೈಲ್ ಫೋನ್ಸ್ಗಳು, ಚಾರ್ಜರ್ಸ್ಗಳು, ಇವುಗಳು ಕೂಡ ಒಂದು ಪರಿಸರಕ್ಕೆ ಒಂದು ಹಾನಿಕಾರ. ಅದಕ್ಕೆ ಇವತ್ತು ಹೆಚ್ಚಿನ ಒಂದು ತೊಂದರೆ ಎಲ್ಲ ಆಗ್ತಾ ಇರೋದು ಅಂತ ಹೇಳಿದ್ರೆ ಈ ಹಳೆ ಮೊಬೈಲ್ ಫೋನ್ಸು, ಮೊಬೈಲ್ ಕವರು, ಚಾರ್ಜರ್ಸು, ಇಯರ್ಫೋನು, ಇವುಗಳಿಂದ ತುಂಬ ಹಾನಿಕರ ಆಗ್ತದೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ. ಅದಕ್ಕೋಸ್ಕರ ನಾವು ಈ ಒಂದು ಕಲೆಕ್ಷನನ್ನು ಕೂಡ ಮಾಡಿ ಅದನ್ನು ರೀಸೈಕಲ್ ಮಾಡಿ ಮತ್ತೆ ಅದನ್ನು ಜಾರಿಗೊಳಿಸೋವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪ್ಲಾಸ್ಟಿಕ್ ಎಷ್ಟು ವಿಷಕಾರಿ ಎಂದರೆ, ನಮ್ಮಿಂದ ಪಡೆದ ಈ ಕಸವನ್ನು ಸಮುದ್ರಕ್ಕೆ ಡಂಪ್ ಮಾಡಿದರೆ ಎಷ್ಟೋ ಜಲಚರಗಳು ಅದನ್ನು ತಿಂದು ನಾಶವಾಗುತ್ತದೆ. ಈ ಎಲ್ಲಾ ಸತ್ಯಗಳನ್ನು ಜನರಲ್ಲಿ ಹೇಳಿ ಅವರನ್ನು ಜಾಗೃತಗೊಳಿಸಲು ಈ ಜಾಥಾದ ನಡೆ ಮುಂದುವರೆದಿದ್ದು, ಮನೆ ಮನೆಗೂ ಹೋಗಿ ಈ ವಿಚಾರವನ್ನು ತಲುಪುವಂತೆ ಮಾಡುತ್ತಿದ್ದರು. ಎನ್ಎಸ್ಎಸ್ ದೇಶದ ಸೇವೆಗೆಂದೇ ಹುಟ್ಟಿಕೊಂಡ ಸಂಘ. ಎನ್ಎಸ್ಎಸ್ನ ಮುಖ್ಯ ಉದ್ದೇಶ ನಮ್ಮ ದೇಶ ಸೇವೆ. ಅದು ಗಾಂಧೀಜಿಯವರ ಕನಸಂತೆ ಉತ್ತಮ ಮತ್ತು ಸ್ವಚ್ಛ ಭಾರತವನ್ನು ನಿರ್ಮಿಸುವುದು. ಆದ್ದರಿಂದ ಹಮ್ಮಿಕೊಂಡ ಈ ಸ್ವಚ್ಛತಾ ಸಪ್ತಾಹಕ್ಕೆ ಎನ್ಎಸ್ಎಸ್ ವಿದ್ಯಾರ್ಥಿಗಳೇ ಅಲ್ಲದೆ ಎಲ್ಲಾ ವಿದ್ಯಾರ್ಥಿಗಳು, ಇಕೋಮಿತ್ರ ಎಲ್ಲರೂ ಸಹಕಾರ ನೀಡಿದ್ದು ವಿಶೇಷ. ವಿದ್ಯಾರ್ಥಿಗಳ ಈ ಕಾರ್ಯವನ್ನು ಪ್ರಶಂಸಿಸಿದ ಇಕೋಮಿತ್ರ ಕನ್ವೇಯರ್ ನಳಿನಿ ಈ ಸ್ವಚ್ಛತಾ ಸಪ್ತಾಹದ ಬಗ್ಗೆ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೀವೇ ನೋಡಿ. ನಮಸ್ಕಾರ, ಐ ಆಮ್ ನಳಿನಿ, ಇಕೋಮಿತ್ರ ನೇಚರ್ ಕ್ಲಬ್ ಕನ್ವೀನರ್. ಇದು ಶೇಷಾದ್ರಿಪುರಂ ಕಾಲೇಜ್ ಎನ್ಎಸ್ಎಸ್ ಯೂನಿಟ್ ಮತ್ತು ಇಕೋಮಿತ್ರ ನೇಚರ್ ಕ್ಲಬ್ ಕಡೆಯಿಂದ ಮಾಡ್ತಾ ಇರೋ ಅಂಥ ಪ್ರೋಗ್ರಾಮು ಸ್ವಚ್ಛ ಭಾರತ್ ಸಪ್ತಾಹ ಅಂತ ಹೇಳಿ. 50 ವರ್ಷ ಆಗಿದೆ ಎನ್ಎಸ್ಎಸ್ ಸ್ಥಾಪನೆ ಮಾಡಿ. ಹಾಗೆ ಗಾಂಧೀಜಿಯವರ 150th ಬರ್ತ್ ಸೆಂಟಿನರಿ, ಇದೆರಡು ಪ್ರಯುಕ್ತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮೊದಲನೇ ದಿನ ಸಪ್ತಾಹದಲ್ಲಿ ಬಂದು ಸೇ ನೋ ಟು ಪ್ಲಾಸ್ಟಿಕ್ ಅವೇರ್ನೆಸ್ ಡ್ರೈವ್ ಅಂತ ಹಮ್ಮಿಕೊಂಡಿದ್ದೀವಿ. ಇಡೀ ನೇಬರ್ಹುಡ್ನಲ್ಲಿ ಹೋಗಿ ಎಲ್ಲ ಕಡೆಯೂ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಏನೇನು ಹಾನಿಯಾಗುತ್ತೆ ಅನ್ನೋದನ್ನು ನಾವು ಜನರಿಗೆ ಹೇಳ್ತಾ ಇದ್ದೀವಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾಡಬೇಡಿ, ಆಮೇಲೆ ಅದು 1000 ವರ್ಷ ಆದ್ರೂ ಬಯೋಡಿಗ್ರೇಡ್ ಆಗೋದಿಲ್ಲ, ಆಮೇಲೆ ಅದರಿಂದ ಅದನ್ನು ಓಷನ್ಸಲ್ಲಿ ಡಂಪ್ ಮಾಡೋದ್ರಿಂದ ಪ್ರಾಣಿಗಳೆಲ್ಲ ಉಸಿರಾಡೋಕ್ಕಾಗದೆ ಯುನೋ ಮರೀನ್ ಲೈಫ್ ಎಲ್ಲ ಹಾಳಾಗ್ತಿದೆ, ಇದ್ರ ಬಗ್ಗೆ ಎಲ್ಲ ಮೆಸೇಜ್ ಕೊಡ್ತಿದ್ದೀವಿ. ಹಾಗೆ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಬ್ಲ್ಯಾಕ್ ಸ್ಪಾಟ್ ಕ್ಲೀನಿಂಗ್ ಅಂತ ಹೇಳಿ, ಇಲ್ಲಿ ಕುಮಾರ ಪಾರ್ಕ್ ವೆಸ್ಟ್ ರೆಸಿಡೆಂಟ್ಸ್ ಅಸೋಸಿಯೇಷನ್ಸ್ ಜನಗಳ ಜೊತೆ ಸೇರಿಕೊಂಡು ನಾವು ಸುತ್ತಮುತ್ತ ಇರೋ ಗಾರ್ಬೇಜ್ ಡಂಪ್ ಮಾಡ್ತಿರೋ ಜಾಗಗಳನ್ನು ನಮ್ಮ ಸ್ಟೂಡೆಂಟ್ಸ್, ಎನ್ಎಸ್ಎಸ್ ಸ್ಟೂಡೆಂಟ್ಸ್ ಮತ್ತು ಇಕೋಮಿತ್ರ ವಾಲಂಟಿಯರ್ಸು ಕ್ಲೀನ್ ಮಾಡ್ತಾ ಇದ್ದಾರೆ. ಇದಲ್ಲದೇ ನೆಕ್ಸ್ಟು ಇನ್ನೊಂದು ದಿವಸ ವಾಟರ್ ಕನ್ಸರ್ವೇಷನ್ ಡ್ರೈವ್ ಅಂತ ಹೋಗ್ತಾ ಇದ್ದೀವಿ. ನೀರನ್ನು ತುಂಬ ಕಡಿಮೆ ಬಳಕೆ ಮಾಡಿ, ತುಂಬ ಕೇರ್ಫುಲ್ಲಾಗಿ ಬಳಕೆ ಮಾಡಿ ಅನ್ನೋದು ನೆಕ್ಸ್ಟ್ ನಾವು ಕೊಡ್ತಾ ಇರೋ ಅಂಥ ಮೆಸೇಜು. ಸೊ ಅದರಿಂದ ಪೊಲ್ಯೂಷನ್ ಆಗಬಾರ್ದು, ನಾಯ್ಸ್ ಪೊಲ್ಯೂಷನ್ ಆಗಲಿ, ಏರ್ ಪೊಲ್ಯೂಷನ್ ಆಗಲಿ, ಇದರಿಂದ ಪ್ರಾಣಿಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಆಮೇಲೆ ಹೆಲ್ತ್ ಪ್ರಾಬ್ಲಮ್ಸ್ ಹೇಗಾಗುತ್ತೆ ಜನರಿಗೆ, ಇದನ್ನೆಲ್ಲ ನಾವು ತಿಳುವಳಿಕೆ ಮಾಡ್ಕೊಡ್ತಿದ್ದೀವಿ. ಆಮೇಲೆ ಎಮಿಷನ್ ಟೆಸ್ಟಿಂಗ್ ಮಾಡಿ, ಇದ್ರ ಬಗ್ಗೆ ಎಲ್ಲ ನಾವು ಹೇಳ್ತಿದ್ದೀವಿ ಜನಗಳಿಗೆ. ಕೊನೆಯ ದಿನ ಬಂದು ಈ ವೇಸ್ಟ್ ಕಲೆಕ್ಷನ್ ಡ್ರೈವ್ ಅಂತ. ಸೊ ಎಲೆಕ್ಟ್ರಾನಿಕ್ ವೇಸ್ಟ್ ಐಟಮ್ಸು ಕಾಲೇಜ್ನಲ್ಲಿ ಸ್ಟೂಡೆಂಟ್ಸಿಂದ ಮತ್ತು ಟೀಚರ್ಸಿಂದನೂ ನಾವು ಕಲೆಕ್ಟ್ ಮಾಡ್ತಿದ್ದೀವಿ. ಹಾಗೆಯೇ ನೇಬರ್ಹುಡ್ಡಲ್ಲಿರೋ ಕಾರ್ಪೊರೇಟ್ ಆಫೀಸಸ್ಸು, ರೆಸಿಡೆನ್ಷಿಯಲ್ ಏರಿಯಾಸು, ಇಲ್ಲಿಂದನೂ ನಾವು ಕಲೆಕ್ಟ್ ಮಾಡಿ ಅದನ್ನು ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ, ಝೋಲೋಪಿಕ್ ಅಂತ, ಅವರಿಗೆ ಕೊಡ್ತಾ ಇದ್ದೀವಿ. ಅವ್ರು ಅದನ್ನು ರೀಸೈಕಲ್ ಮಾಡ್ತಾರೆ. ಇದು ಇಟ್ ಈಸ್ ಬೆಟರ್ ದೆನ್ ಡಂಪಿಂಗ್ ಇಟ್ ಇನ್ ದ ಗಾರ್ಬೇಜ್. ಯಾಕೆಂದರೆ ಈ ಎಲೆಕ್ಟ್ರಾನಿಕ್ ಡಿವೈಸಸ್ಸಲ್ಲೆಲ್ಲ ಮರ್ಕ್ಯೂರಿ ಅಂತ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ, ಅದು ನೇಚರ್ ಒಳಗಡೆ ಹೋದರೆ ಅದರಿಂದ ತುಂಬ ಕೆಟ್ಟದ್ದು. ಸೊ ದಿಸ್ ಇಸ್ ಅವರ್ ಸ್ವಚ್ಛ ಭಾರತ್ ಸಪ್ತಾಹ.
ಎಷ್ಟು ಸ್ವಚ್ಛವಾಗಿರುತ್ತೋ ನಮ್ಮ ಆರೋಗ್ಯ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ನಗರೀಕರಣದ ವೇಗಕ್ಕೂ, ಜನಸಂಖ್ಯೆಯ ಆ ಸ್ಫೋಟಕ್ಕೂ ಮತ್ತು ನಮ್ಮ ಬ್ಯುಸಿ ಲೈಫ್ನ ಆತುರಕ್ಕೂ ನಾವು ನಮ್ಮ ಪ್ರಾಣವಾಯುವಿನ ಕಡೆ ಗಮನ ಹರಿಸೋದೇ ಇಲ್ಲ. ಎಷ್ಟೋ ಬಾರಿ ನಾವು ಬಳಸಿ ಎಸೆಯುವಂತಹ ಪ್ಲಾಸ್ಟಿಕ್ ಇತರರಿಗೆ ಹಾನಿಯಾಗುತ್ತದೆ ಅನ್ನೋದನ್ನು ಮರೆತು ತುಂಬಾ ಕೇರ್ಲೆಸ್ ಆಗಿ ಎಸೆದಿರುತ್ತೇವೆ. ಈ ವಿದ್ಯಾರ್ಥಿಗಳು ಅಂತಹ ಸಾರ್ವಜನಿಕರನ್ನ ತಮ್ಮ ಜಾತದ ಮೂಲಕ ಎಚ್ಚರಿಸುತ್ತಾ ಇದ್ರು. ಈ ಎಚ್ಚರಿಕೆ ಮತ್ತು ಮನಸ್ಥಿತಿ ಈಗಿಂದಲೇ ಮಕ್ಕಳಲ್ಲಿ ಬೆಳೆದರೆ ಅದು ಅವರ ಮುಂದಿನ ಪೀಳಿಗೆಯವರೆಗೂ ಅವರ ಉತ್ತಮ ಪರಿಸರಕ್ಕೆ ಕೊಂಡೊಯ್ಯಬಹುದು. ಇಂತಹ ಒಂದು ಒಳ್ಳೆಯ ಕಾರ್ಯ ನಮ್ಮ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಎನ್ನುವುದು ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಮೀರಾ ಅವರ ಮಾತು. ನಾನು ಡಾಕ್ಟರ್ ಮೀರಾ ಹೆಚ್ಎನ್, ವೈಸ್ ಪ್ರಿನ್ಸಿಪಲ್, ಶೇಷಾದ್ರಿಪುರಂ ಕಾಲೇಜ್. ಈ ದಿನ ನಮ್ಮ ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ಗಾಂಧೀಜಿಯವರ 150ನೇ ವರ್ಷದ ಹುಟ್ಟಿದಬ್ಬದ ಆಚರಣೆಯ ಪ್ರಯುಕ್ತ ಹಾಗೂ NSS ಪ್ರಾರಂಭವಾಗಿ 50ನೇ ವರ್ಷ ಆಗಿರೋದ್ರಿಂದ ಅದರ ಸಲುವಾಗಿಯೂ ಕೂಡ ಹಾಗೂ ನಮ್ಮ ಪ್ರಧಾನಮಂತ್ರಿಯವರಾದ ನರೇಂದ್ರಜಿ ಅವರು ಹೇಳಿರೋರಂತೆ ಸ್ವಚ್ಛ ಭಾರತ ಸಪ್ತಾಹಗಳನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನರೇಂದ್ರ ಮೋದಿ ಜಿ ಅವರು ಹೇಳಿರೋ ಹಾಗೆ ಸ್ವಚ್ಛ ಭಾರತ ಒಂದು ಕಾರ್ಯಕ್ರಮದ ಅಂಗವಾಗಿಯೇ 150ನೇ ವರ್ಷದ ಗಾಂಧೀಜಿ ಅವರ ಹುಟ್ಟಿದ ಹಬ್ಬದ ಆಚರಣೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನು ನಾವು ಒಂದು ಸ್ವಚ್ಛ ಭಾರತ ಸಪ್ತಾಹ ಅಂತಲೇ ಕೂಡ ಒಂದು ವಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಕಾಲೇಜಿನ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಸ್ವಚ್ಛ ಭಾರತ ಅಭಿಯಾನದ ಒಂದು ಏನು ಅವೇರ್ನೆಸ್ ಬೇಕಾಗಿದೆ ಅದನ್ನು ನಾವು ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದರ ಸಲುವಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಒಂದು ಪ್ರೊಸೆಷನನ್ನೇ ಹೊರಟಿದ್ದಾರೆ. ಅಂದರೆ ನಮ್ಮ ಸರೌಂಡಿಂಗ್ಸ್ನ ನಾವು ಹೇಗೆ ಸ್ವಚ್ಛವಾಗಿ ಇಟ್ಕೋಬೇಕು, ಮತ್ತು ಒಂದು ಏನು ನಮ್ಮ BBMPನವ್ರು ಹೇಳ್ತಾ ಇದ್ದಾರೆ, ಬೈಫಕೇಷನ್ ಮಾಡಬೇಕು ಅಂತ ಹೇಳಿ ವೆಟ್ ವೇಸ್ಟನ್ನು ಮತ್ತು ಡ್ರೈ ವೇಸ್ಟನ್ನು ಮತ್ತು ನಮ್ಮ ಒಂದು ಏನು ವೇಸ್ಟೇಜ್ಗಳಿದೆ, ಈ ವೇಸ್ಟೇಜ್ಗಳೇನಿದೆ ಅದನ್ನು ನಾವು ಹೇಗೆ ಬೈಫಕೇಟ್ ಮಾಡಬೇಕು, ಅದನ್ನು ರೀಸೈಕ್ಲಿಂಗ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ವಾರ ಇಡೀ ನಮ್ಮ ಒಂದು ಸಪ್ತಾಹ ನಡೀತಾ ಇದೆ. ಈ ನಮ್ಮ ಕಾಲೇಜಿನಲ್ಲಿ ಈ ಥರದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಅಂತ ಅನಿಸುತ್ತೆ. ಮತ್ತು ಇದರ ಒಂದು ಇನ್ನೊಂದು ಉದ್ದೇಶ ಅಂತಂದರೆ ಗಾಂಧೀಜಿಯವರ ಏನು ಕನಸಾಗಿತ್ತು, ನಮ್ಮ ಒಂದು ನಾವು ಇರೋವಂತಹ ಜಾಗವನ್ನು ಹಾಗೂ ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಜಾಗವನ್ನು ನಾವು ಸ್ವಚ್ಛವಾಗಿಟ್ಕೋಬೇಕು, ಸ್ವಚ್ಛವಾದಂತಹ ಒಂದು ಪ್ರದೇಶವನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತ ಗಾಂಧೀಜಿಯವರು ಆ ಕಾಲದಲ್ಲೇ ಒಂದು ಸ್ವರಾಜ್ಯ ಅಂತ ಒಂದು ಏನು ಕಾನ್ಸೆಪ್ಟನ್ನು ಹೇಳಿದ್ರು, ಆ ಸ್ವರಾಜ್ಯದ ಜೊತೆಗೆ ಸ್ವಚ್ಛತೆ, ಮೂಲಭೂತವಾಗಿ ನಮ್ಮ ಮನಸ್ಸಿನ ಸ್ವಚ್ಛತೆ ಹಾಗೂ ನಮ್ಮ ವಾತಾವರಣದ ಸ್ವಚ್ಛತೆಯನ್ನು ಏನು ಗಾಂಧೀಜಿಯವರು ಪ್ರಚಾರ ಮಾಡಿದ್ರು ಅದರ ನಿಟ್ಟಿನಲ್ಲೂ ಕೂಡ ಹಾಗೂ ಗಾಂಧೀಜಿಯವರ 150ನೇ ಒಂದು ಜನ್ಮದಿನದ ಒಂದು ಸಲುವಾಗಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸುತ್ತಮುತ್ತಲಿರತಕ್ಕಂಥ ಜನರಿಗೆ ಇದರ ಬಗ್ಗೆ ಒಂದು ಪ್ರಚಾರ ಹೆಚ್ಚಾಗಬೇಕು. ವಿದ್ಯಾರ್ಥಿಗಳು ಈಗ ಅದನ್ನು ಪಾಲಿಸ್ದ ಬಂದರೆ ಮುಂದಿನ ತಮ್ಮ ಒಂದು ಏನು ಇದು ಜನ್ರೇಷನ್ಸ್ ಇರುತ್ತೆ ಅದಕ್ಕೂ ಕೂಡ ಇದನ್ನು ಪಾಸ್ ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ಎಕೋಮಿತ್ರ ಕ್ಲಬ್ಬಿಂದ ಹಾಗೂ NSS ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಶೇಷಾದ್ರಿಪುರಂನ ಕಾಲೇಜಿನಿಂದ ಮೆರವಣಿಗೆ ಹೊರಟ ತಂಡ ಕುಮಾರ ಪಾರ್ಕ್ನ ಪಶ್ಚಿಮದ ರಸ್ತೆ, ಮನೆ, ಅಂಗಡಿ, ಬೀದಿ ಬದುಗಳಲ್ಲಿನ ಎಲ್ಲಾ ಸಾರ್ವಜನಿಕರಿಗೆ ನೋ ಪ್ಲಾಸ್ಟಿಕ್ ಬಗ್ಗೆ ಹೇಳುತ್ತಾ ಸಮಾಜದಲ್ಲಿ ನಮ್ಮ ಜವಾಬ್ದಾರಿ ಏನೆಂದು ಅರಿವು ಮೂಡಿಸುತ್ತಾ ಮುಂದೆ ಸಾಗುತ್ತಿತ್ತು. ವಿದ್ಯಾರ್ಥಿಗಳ ಈ ಕೆಲಸದಲ್ಲಿ ಸಾರ್ವಜನಿಕರು ಸಹ ಕೈ ಜೋಡಿಸಿದರು. ಅದಕ್ಕೆ ಸಾಕ್ಷಿಯಾದದ್ದು ಕುಮಾರ ಪಾರ್ಕ್ ಪಶ್ಚಿಮದ ಸಾರ್ವಜನಿಕರ ಸಂಘದ ವತಿಯಿಂದ ಬಂದಿದ್ದ ಚಿತ್ರ ಅವರ ಮಾತುಗಳು. ನಾನು ಚಿತ್ರ ವೆಂಕಟೇಶ್ ಅಂತ ಹೇಳಿ ಇಲ್ಲಿ ಸ್ಥಳೀಯ ಕುಮಾರ ಪಾರ್ಕ್ ಪಶ್ಚಿಮದ ಭಾಗದ ನಾಗರಿಕರ ಸಂಘದ ಸೆಕ್ರೆಟರಿ. ನಾನು
ನಾನು ಇವರು ಈ ಥರ ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಕಾಲೇಜಿಂದ ನಾವು ಕೈ ಜೋಡಿಸಿದ್ದೀವಿ. ಈ ಭಾಗದಲ್ಲಿ ನಮ್ಮ ಮಕ್ಕಳ ಕೈಯಲ್ಲಿ ಅರಿವು ಮೂಡಿಸೋಕ್ಕೆ ವಿ ವಾಂಟ್ ಟು ಜಸ್ಟ್ ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಪ್ಲಾಸ್ಟಿಕ್ಸ್ ಇ ವೇಸ್ಟ್ ಆ್ಯಂಡ್ ಗಾರ್ಬೇಜ್ ಡಿಸ್ಪೋಸಲ್ ಬಗ್ಗೆ ಅರಿವು ಮೂಡಿಸೋದಕ್ಕಾಗಿ ನಾವು ಇವ್ರ ಜೊತೆ ಕೈ ಜೋಡಿಸಿದ್ದೇವೆ. ನಮ್ಮ ಇಂಟೆನ್ಷನ್ ಮಕ್ಕಳಿಗೆ ಮೊದಲು ಪಾಠ ಹೇಳಿದರೆ ದಟ್ ವಿಲ್ ಗೋ ಅ ಲಾಂಗ್ ವೇ ಅಂತ ಅಂದ್ಕೊಂಡು ನಾವು ಕೈ ಜೋಡಿಸಿದ್ದೀವಿ ಈ ಕಾಲೇಜ್. ಹೀಗೆ ನಮ್ಮ ಬೇಜವಾಬ್ದಾರಿತನದಿಂದ ಬಳಸಿ ಬಿಸಾಡೋ ಪ್ಲಾಸ್ಟಿಕ್ ಇಷ್ಟೊಂದು ಹಾನಿಕರ ಎಂದು ಗೊತ್ತಾದರೆ ಯಾರೂ ಈ ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲವೇನೋ. ಕಡೆ ಪಕ್ಷ ನಮ್ಮ ಜಾಗೃತಿಯಿಂದ ಒಬ್ಬ ನಾಗರಿಕ ಬದಲಾದರೂ ಕೂಡ ಅದು ಸ್ವಚ್ಛತೆಗೆ ನಾಂದಿ ಎಂದು ತಮ್ಮ ಕೆಲಸದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದ ವಿದ್ಯಾರ್ಥಿಗಳು ಖುಷಿ ಹಂಚಿಕೊಂಡದ್ದು ಈ ರೀತಿ. ನನ್ನ ಹೆಸರು ರಿತಿಕ್ ಅಂತ, ನಾನು ಶೇಷಾದ್ರಿಪುರಂ ಮೇನ್ ಬ್ರಾಂಚಿಂದ ಬರ್ತಿರೋದು. ಸೊ ನಾವು NSS ಮತ್ತು ಇಕೋಮಿತ್ರ ಕಡೆಯಿಂದ ಇ ವೇಸ್ಟ್ ಕಲೆಕ್ಟ್ ಮಾಡುವಂಥ ಒಂದು ರ್ಯಾಲಿ ಮಾಡಿ ಇ ವೇಸ್ಟನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಗಾಂಧಿಯವರ 150th ಜನ್ಮದಿನ, ಒಂದು 150th ಬರ್ತ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಾವು ಸ್ವಚ್ಛ ಭಾರತ್ ವೀಕ್ ಅಂತ ಏನು ಒಂದು 5 ದಿನ ಇದು ನಡೆಸ್ತಾ ಇದ್ದೇವೆ. ಸೊ ಈ ದಿನ ನಾವು ಇರೋ ಕುಮಾರ ಪಾರ್ಕ್ ರೆಸಿಡೆಂಟಲ್ಲ ಎಲ್ಲ ಹೋಗಿ ನಾವು ಅಲ್ಲಿ ಇ ವೇಸ್ಟನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಲೈಕ್ CD ಆಗಿರ್ಬೋದು, DVD ಆಗಿರ್ಬೋದು, ಯಾವುದು ಮಣ್ಣಿಗೆ ಎಸೆದರೆ ಡಿಕಂಪೋಸ್ ಆಗಲ್ವೋ ಅಂಥದನ್ನು ನಾವು ಕಲೆಕ್ಟ್ ಮಾಡಿ ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ಎಸಿಬೇಡಿ, ನಮಗೆ ಕೊಡಿ, ನಾವು ಅದನ್ನು ರೀಸೈಕಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ, ಎಲ್ಲ ಕೊಡ್ತೀವಿ, ರೀಸೈಕಲ್ ಡಿಪಾರ್ಟ್ಮೆಂಟ್ಗೆ ಅವ್ರು ಕೊಟ್ಟು ನಾವು ರೀಸೈಕಲ್ ಮಾಡಿಸ್ತೀವಿ ಅಂತ ಹೇಳಿ ರ್ಯಾಲಿ ಮಾಡ್ತಾ ಇದ್ದೀವಿ ಸರ್. ಇಟ್ಸ್ ರಿಯಲಿ ನೈಸ್ ದಟ್ ಅವರ್ ಕಾಲೇಜ್ ಹ್ಯಾಸ್ ಯುನೋ ಆರ್ಗನೈಸ್ ಸಚ್ ಅ ಬ್ಯೂಟಿಫುಲ್ ಕ್ಯಾಂಪೇನ್ ಆ್ಯಕ್ಚುಲಿ. ಆ್ಯಂಡ್ ಫಾರ್ ಟುಡೇ, ಇವತ್ತಿನ ದಿನದಲ್ಲಿ ನಾವು ವಿ ಸ್ಟೂಡೆಂಟ್ಸ್ ಆರ್ ಸೋ ಇರ್ರೆಸ್ಪಾನ್ಸಿಬಲ್. ಒಂದು ಸ್ಟ್ರಾ ಯೂಸ್ ಮಾಡೋದಲ್ವಾ, ಅದನ್ನೇ 8 billion ಪೀಪಲ್. ದರ್ ವಾಸ್ ಅ ಪ್ಲಕಾರ್ಡ್ ಓವರ್ ದರ್ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್. ಅದೆಷ್ಟು ಥಾಟ್ ಪ್ರೊವೋಕಿಂಗ್ ಅಲ್ವಾ, ಇಫ್ 1 person ಸೇಸ್ ನೋ ಎಷ್ಟು ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ. ಆ್ಯಂಡ್ ಐ ಹೋಪ್ ದಿಸ್ ಕ್ಯಾಂಪೇನ್ ಹ್ಯಾಸ್ ಮ್ಯಾಟರ್ಡ್ ಅ ಲಾಟ್ ಆಫ್ ಪೀಪಲ್. ಸೊ ಐ ಥಿಂಕ್ ಈ ಥರ ಕ್ಯಾಂಪೇನ್ಸ್ ಬರ್ತಿರಬೇಕು. ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಅದರ್ ಪೀಪಲ್, ಎಜುಕೇಟೆಡ್ಸಿಂದ ಅನ್ಎಜುಕೇಟೆಡ್ ಎಲ್ಲರೂ ಇದರಿಂದ ಒಳ್ಳೆ ವಿಷಯಗಳು ಯೋಚನೆ ಮಾಡಿದ್ರೆ, ಆ್ಯಂಡ್ ಇಫ್ ಥಾಟ್ಸ್ ಆರ್ ಪ್ರೊವೋಕ್ ಟು ದೆಮ್, ದೆನ್ ವಾಟ್ ಎಲ್ಸ್. ಟುವರ್ಡ್ಸ್ ಅ ಬೆಟರ್ ಡೇ, ಟುವರ್ಡ್ಸ್ ಅ ಬೆಟರ್ ಫ್ಯೂಚರ್, ದಿಸ್ ದ ಬೆಸ್ಟ್ ವೇ ಐ ಥಿಂಕ್. ಭಾವನಾ ಅಂತ, ನಾನು ಶೇಷಾದ್ರಿಪುರಂ ಮೇನ್ ಕಾಲೇಜಲ್ಲಿ ಓದ್ತಿದ್ದೀನಿ. ಈ ರ್ಯಾಲಿ ಬಂದು ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕು ಅಂತ. ಪ್ಲಾಸ್ಟಿಕ್ ಬ್ಯಾಗ್ನ ಯೂಸ್ ಮಾಡೋದು ಎಲ್ಲ ಅಂಗಡಿಗಳಲ್ಲಿ, ಎಲ್ಲ ಒಂದು ಪ್ರತಿಯೊಂದು ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ಅಂಗಡಿವರೆಗೂ ಯೂಸ್ ಮಾಡ್ತಿದ್ದಾರೆ. ಅದನ್ನು ಕಂಟ್ರೋಲ್ ಮಾಡಬೇಕಂತ ನಾವು ರ್ಯಾಲಿ ಮಾಡ್ತಾ ಇದ್ದೀರಿ. ಪ್ಲಾಸ್ಟಿಕ್ ಬ್ಯಾಗ್ಸ್ ಯೂಸ್ ಮಾಡೋದ್ರಿಂದ ಮುಂದಿನ ಜನಾಂಗಕ್ಕಾಗಿ ಅಂದರೆ ಪ್ರಾಣಿಗಳಿಗಾಗಲಿ ಎಲ್ಲರಿಗೂ ತೊಂದರೆ. ಅದನ್ನು ರೀಸೈಕಲ್ ಮಾಡಿ ತಿರ್ಗಾ ನಾವು ಮತ್ತೆ ರೀಯೂಸ್ ಮಾಡೋದ್ರಿಂದ ಅದನ್ನು ಅದು ಎಲ್ಲ ಇದಾಗಿ, ಐ ಮೀನ್ ನಾವು ಅದನ್ನೆಲ್ಲ ಉಳಿತಾಯ ಮಾಡ್ಬೋದು ಅಂತ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ನನ್ನ ಹೆಸರು ಕೃಷ್ಣ, ಶೇಷಾದ್ರಿಪುರಂ ಮೇನ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇದು ಪ್ಲಾಸ್ಟಿಕ್ ಎಲ್ಲ ನಾವು ಈ ರ್ಯಾಲಿ ಮಾಡ್ತಾರೆ ಪ್ಲಾಸ್ಟಿಕ್ನೆಲ್ಲ ಬ್ಯಾನ್ ಮಾಡೋಕ್ಕೆ. ಇವಾಗ ನೋಡೋ ಕಡೆ ಎಲ್ಲ ಕಡೆ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಾರೆ. ಕೆಲವೆಲ್ಲ ಅಂಗಡಿ ಕಡೆ ನಾನು ನೋಡಿರೋ ಪ್ರಕಾರ ಎಲ್ಲ ಪ್ಲಾಸ್ಟಿಕಲ್ಲಿ ಹಣ್ಣು ಎಲ್ಲ ಬಿಸಾಕ್ತಾರೆ. ಆ ಕಡೆ ಹಸು ಎಲ್ಲ ಬರ್ತಾರೆ, ಹಸು ಅದನ್ನೇ ತಿನ್ನತ್ತೆ, ಅದನ್ನೇನು ಮಾಡೋನು ಆಗಲ್ಲ. ಆ ಪ್ಲಾಸ್ಟಿಕ್ನ ಬ್ಯಾನ್ ಮಾಡೋಕ್ಕೆ ಇದು ರ್ಯಾಲಿ ನಡೆಸ್ತಾ ಇರೋದು. ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡೋ, ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು. ಇದರಿಂದ ಪೇಪರ್ ಬ್ಯಾಗ್ಸ್ ಎಲ್ಲ ಬರಲಿ, ಕಾಟನ್ ಬ್ಯಾಗ್ಸು, ಜೂತು ಇದೆಲ್ಲ ಬಂದರೆ ಯೂಸ್ ರೀಸೈಕಲ್ ಮಾಡೋದು ಇಲ್ಬೇಕು. ಅದಕ್ಕೆ ನಾವು ಈ ರ್ಯಾಲಿ ಮಾಡ್ತಾರೆ. ನನ್ನ ಹೆಸರು ಹರ್ಷಿತಾ ಅಂತ, ನಾವು ಶೇಷಾದ್ರಿಪುರಂ ಮೇನ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವಾಗ ಮಾಡ್ತಿರೋ ರ್ಯಾಲಿ ಉದ್ದೇಶ ಏನಂತಂದರೆ, ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು, ಯಾಕಂದರೆ ಅದು ಪರಿಸರ ಮಾಲಿನ್ಯ ಮಾಡ್ತಿದೆ. ನಾವು ಸುಟ್ಟಾಕಿದ್ರೆ ಅದರಿಂದ ಬರೋ ಕಾರ್ಬನ್ ಡೈಆಕ್ಸೈಡು ಅಥವಾ ಅದರಿಂದ ಉತ್ಪಾದಕ ಅದ್ಗೋ ಕೆಮಿಕಲ್ಸಿಂದ ಪರಿಸರ ಹಾಳಾಗ್ತಿದೆ. ಮತ್ತು ಅದನ್ನು ಊಟ ಹಾಕೋದ್ರಿಂದನೂ ಸಹ ಮಣ್ಣಲ್ಲಿ ಅದು ಕೊಳ್ತೋಗಲ್ಲ. ಸೊ ಹಂಗೆ ಉಳಿಯೋದ್ರಿಂದ ಪ್ರಾಣಿಗಳಾಗಲಿ ಅಥವಾ ನೀರಲ್ಲಿ ಬಿಸಾಕೋದ್ರಿಂದ ಅದರಲ್ಲಿರೋ ಜಲಜೀವಿಗಳಾಗಲಿ ಅದನ್ನು ತಿಂದ್ಬಿಟ್ಟು ಸತ್ತೋಗ್ತಿದೆ. ಸೊ ಆದಷ್ಟು ನೀವು ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು. ಕಮ್ಮಿ ಮಾಡೋಕ್ಕಿಂತ ಯೂಸೇ ಮಾಡಬಾರ್ದು. ಅದ್ರ ಬದಲಾಗಿ ಪೇಪರ್ ಇಂದ ಮಾಡಿರೋ ಬ್ಯಾಗ್ಗಳಾಗಿರ್ಬೋದು ಅಥವಾ ಕಾಟನ್ ಬಟ್ಟೆಗಳಾಗಿರ್ಬೋದು, ಜೂಟಿಂದ ಮಾಡಿರೋ ಬ್ಯಾಗ್ಸ್ ಆಗಿರ್ಬೋದು, ಅದನ್ನು ಯೂಸ್ ಮಾಡೋದ್ರಿಂದ ನಮಗೂ ಒಳ್ಳೆಯದು ಮತ್ತು ನಾವು ಪರಿಸರಕ್ಕೂ ಒಳ್ಳೆಯದಾಗುತ್ತೆ. ಗಾಂಧೀಜಿಯವರ 150th ಜನ್ಮದಿನವನ್ನು ಅವರ ಫೋಟೋಗೆ ಹಾರ ಹಾಕಿ ಸ್ಟೇಜ್ ಮೇಲೆ ಭಾಷಣ ಮಾಡಿ ಆಚರಿಸೋದಕ್ಕಿಂತ
ಈ ರೀತಿ ಸ್ವಚ್ಛತಾ ಸಪ್ತಾಹದ ಮೂಲಕ ಆಚರಿಸುವುದು ನಿಜಕ್ಕೂ ಅವರ ಕನಸನ್ನ ನನಸು ಮಾಡಿದಂತೆ. ಇದು ಎಲ್ಲರಲ್ಲೂ ಜಾಗೃತವಾಗಬೇಕು. ಪ್ಲಾಸ್ಟಿಕ್ ಮುಕ್ತ ಭಾರತದ ಕನಸು ನನಸಾಗಬೇಕು.